ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಗಳ ಪ್ರವೀಣ್. ಮಂಗಳ ಕ್ರಾಫ್ಟ್ ಚಾನಲ್ಗೆ ನಿಮಗೆ ಸ್ವಾಗತ. ಒಂದೇ ಎಳೆಯಿಂದ ಚೈನನ್ನು ಮಾಡಿ ಅದರ ಒಳಗೆ ಪೆಂಡೆಂಟನ್ನು ಕೂರಿಸಿದಂತಹ ಒಳಹೂವಿನ ಗೆಜ್ಜೆವಸ್ತ್ರದ ವೀಡಿಯೋವನ್ನು ನೀವೀಗ ನೋಡ್ತಾ ಇದ್ದೀರಿ. ಇದು ಅಗಲವಾದ ಮತ್ತು ಗ್ರ್ಯಾಂಡಾದ ಹಾರ. ಬೇಕಾಗುವ ಸಾಮಗ್ರಿಗಳು: ಕತ್ತರಿ, ನೂಲು, 2.5 ಇಂಚಿನ ಕಾರ್ಡು, ಗಮ್, ರೆಡಿ ಮಾಡಿಟ್ಟಂತಹ ಹತ್ತಿಯ ಎಳೆ, ಕಟ್ ಮಾಡಿ ಇಟ್ಕೊಂಡಂತಹ ಬೇರೆ ಬೇರೆ ಕಲರ್ಸ್ ಅಂತದ ತಗಡುಗಳು. ಎಳೆಯನ್ನು ತೆಗೆದುಕೊಂಡು ಒಂದು ರಿಂಗನ್ನು ಮಾಡಿ ಅದೇ ಎಳೆಯಿಂದ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಒಂದು ನಾಟನ್ನು ಹಾಕ್ಕೊಳ್ಬೇಕು. ಈ ರಿಂಗನ್ನು ಕೆಳಬದಿಗೆ ತಂದು ಮೇಲ್ಬದಿಗೆ ಪುನಃ ಹೊಸ ರಿಂಗನ್ನು ಮಾಡಬೇಕು. ಅದಕ್ಕೂ ಕೂಡ ಒಂದು ನಾಟನ್ನು ಹಾಕ್ಕೊಳ್ಬೇಕು. ಹೂವನ್ನು ಕಟ್ಟುವಾಗ ಈ ನಾಟನ್ನು ನಾವು ಉಪಯೋಗಿಸುತ್ತೇವೆ. ಪುನಃ ಈಗ ಮಾಡಿದ ರಿಂಗನ್ನು ಕೆಳಬದಿಗೆ ತಂದು ಮೇಲ್ಬದಿಗೆ ಹೊಸ ರಿಂಗನ್ನು ಮಾಡಿ ಅದಕ್ಕೂ ಕೂಡ ನಾಟನ್ನು ಹಾಕ್ಕೊಳ್ಬೇಕು. ನಂತರ ಪಕ್ಕಪಕ್ಕದ ರಿಂಗುಗಳನ್ನು ಒಟ್ಟಿಗೆ ಸೇರಿಸಿ ನೀಲಿ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ತೇನೆ. ಈಗ ಈ ರಿಂಗನ್ನು ಕೂಡ ಕೆಳಬದಿಗೆ ತಂದು ಮೇಲ್ಗಡೆ ಪುನಃ ಹೊಸ ರಿಂಗನ್ನು ಮಾಡಿ ನಾಟನ್ನು ಹಾಕ್ಕೊಳ್ಬೇಕು. ಪುನಃ ಸಂತದ ತಗಡಿನಿಂದ ಪಕ್ಕಪಕ್ಕದ ರಿಂಗುಗಳನ್ನು ಒಟ್ಟಿಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ಬೇಕು. ಹೀಗೆ ಪ್ರತಿ ಸಲವೂ ಒಂದು ರಿಂಗಿಗೆ ಕಟ್ಟನ್ನು ಹಾಕಿದ ನಂತರ ಅದನ್ನು ಕೆಳಮುಖ ಮಾಡಿ ಪುನಃ ಮೇಲ್ಭಾಗದಲ್ಲಿ ಹೊಸ ರಿಂಗನ್ನು ಮಾಡ್ಕೊಳ್ತಾ ಕಟ್ಟನ್ನು ಹಾಕ್ಕೊಳ್ತಾ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು. ನಾನು ಇದೇ ತರಹ ಒಂದು ಎಳೆಯಿಂದ ತೋರಣ ತರಹದ ಗೆಜ್ಜೆವಸ್ತ್ರವನ್ನು ಮಾಡಿ ಮಂಗಳ ಕ್ರಾಫ್ಟ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ನೋಡಲಿಕ್ಕೆ ಅದು ತುಂಬ ಚೆನ್ನಾಗಿದೆ. ನಿಮಗೆ ಅದರ ಲಿಂಕ್ ಬೇಕಾದರೆ ಮೇಲ್ಗಡೆ ಇರುವಂಥ ಐ ಬಟನನ್ನು ಪ್ರೆಸ್ ಮಾಡಿ. ಹಾರವನ್ನು ಮುಂದುವರಿಸಿದಾಗ ನೋಡಲಿಕ್ಕೆ ಹೀಗೆ ಕಾಣುತ್ತೆ. ಹಾರ ಉದ್ದವಾದಾಗ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ನೀಟಾಗಿ ಫೋಲ್ಡ್ ಮಾಡಿಟ್ಕೊಳ್ಳಿ. ನಾನೀಗ ಚೈನಿನ ಕೊನೆಯ ಹಂತದಲ್ಲಿದ್ದೇನೆ. ಮೇಲೆ ಕೆಳಗೆ ಪುನಃ ಒಂದೊಂದು ರಿಂಗನ್ನು ಮಾಡಿ ಕಟ್ಟನ್ನು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ನನಗೆ ಕಮೆಂಟ್ ಮಾಡ್ತಾ, ಲೈಕ್ ಶೇರ್ ಮಾಡ್ತಾ ಪ್ರೋತ್ಸಾಹ ನೀಡಿದರೆ ನನಗೂ ಕೂಡ ತುಂಬ ಖುಷಿಯಾಗತ್ತೆ. ಹಾಗೆ ನಿಮಗೆ ನನ್ನ ಹೊಸ ಹೊಸ ವಿಡಿಯೋ ಬೇಕಾದರೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಷ್ಟಕ್ಕೆ ಹಾರವನ್ನು ನಿಲ್ಲಿಸಿ ನಾವು ಬೇಕಾದರೆ ದೇವರಿಗೆ ಏರಿಸಬಹುದು. ಈಗ ಎಕ್ಸ್ಟ್ರಾ ಉಳಿದಿರುವ ಹತ್ತಿಯ ಎಳೆಯನ್ನು ಕಟ್ ಮಾಡಿ ತೆಗೀರಿ. ಅದರ ತುದಿಗೆ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಗ್ಲೂ ಹಾಕಿ ಅಂಟಿಸಿ. ಇದೇ ತರಹ ಹಾರದ ಸ್ಟಾರ್ಟಿಂಗ್ನಲ್ಲಿ ಇರುವಂಥ ಎಕ್ಸ್ಟ್ರಾ ಎಳೆಯನ್ನು ಕಟ್ ಮಾಡಿ ತೆಗೆದು ಅದಕ್ಕೂ ಕೂಡ ಗ್ಲೂ ಹಾಕಿ ಅಂಟಿಸಬೇಕು. ನೋಡಿ, ಈಗ ಸಿಂಪಲ್ ಆದ ಚೈನ್ ರೆಡಿಯಾಗಿದೆ. ನಾನು ಇದಕ್ಕೆ ಹೆಚ್ಚುವರಿಯಾಗಿ ಎರಡೂ ಸೈಡ್ನಲ್ಲೂ ಬೇರೆ ಬೇರೆ ಡಿಸೈನನ್ನು ಮಾಡಿ ಸೇರಿಸಿ ಹಾರವನ್ನು ಅಗಲವನ್ನಾಗಿ ಮಾಡ್ತಾ ಇದ್ದೇನೆ. ಹಾಗೆ ಮಧ್ಯದಲ್ಲಿ ಪೆಂಡೆಂಟನ್ನು ಕೂಡ ಮಾಡಿ ಸೇರಿಸ್ತಾ ಇದ್ದೇನೆ. ಎಕ್ಸ್ಟ್ರಾ ಎಳೆಯನ್ನು ತೆಗೆದುಕೊಂಡು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಮೊದಲ ರಿಂಗಿಗೆ ಸೇರಿಸಿ ಹಳದಿ ಬಣ್ಣದ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಎಳೆಯನ್ನು ಮಡಚಿ ಪಿಂಕ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ವಿಡಿಯೋದಲ್ಲಿ ಸರಿ ಗೊತ್ತಾಗ್ತಾ ಇದೆ. ನೋಡಿ, ನಿಧಾನಕ್ಕೆ ಮಾಡಿಕೊಳ್ಳಿ. ಪುನಃ ಎಕ್ಸ್ಟ್ರಾ ಎಳೆಯನ್ನು ಎರಡನೇ ರಿಂಗಿಗೆ ಸೇರಿಸಿ ಹಳದಿ ಬಣ್ಣದ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಬೇಕು. ಇದೇ ತರಹ ಆಲ್ಟರ್ನೇಟ್ ಆಗಿ ಒಮ್ಮೆ ಮಡಚಿ ಕಟ್ಟನ್ನು ಹಾಕ್ಕೊಳ್ಳೋದು, ಮತ್ತೊಮ್ಮೆ ಚೈನಿನ ರಿಂಗಿಗೆ ಕಟ್ಟನ್ನು ಹಾಕೊಳ್ತಾ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು. ಈ ತರಹ ಮಾಡಿಕೊಳ್ಳೋದ್ರಿಂದ ಹೊರಬದಿಯ ರಿಂಗಿಗೆ ನೀಟಾದ ಫಿನಿಷಿಂಗ್ ಸಿಗುತ್ತೆ. ಇದೇ ತರಹ ನೀವು ಒಳಬದಿಯ ರಿಂಗುಗಳಿಗೂ ಕೂಡ ಮಾಡಿಕೊಳ್ಬಹುದು. ಆದರೆ ನಾನು ಒಳಬದಿಯ ರಿಂಗಿಗೆ ಪೆಂಡೆಂಟನ್ನು ಜೋಡಿಸಿ ಇನ್ನೊಂದು ತರಹ ಫಿನಿಷಿಂಗ್ ಕೊಡ್ತೀನಿ. ಹೀಗೆ ನೀವು ಕೊನೆಯ ರಿಂಗಿನವರೆಗೂ ಮಾಡ್ಕೊಳ್ಬೇಕಾಗುತ್ತೆ. ಈಗ
ಎಕ್ಸ್ಟ್ರಾ ಎಳೆಯನ್ನು ಮಡಚಿ ಪಿಂಕ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕೊಳ್ತಾ ಇದ್ದೇನೆ. ಪುನಃ ಕೊನೆಯ ರಿಂಗಿಗೆ ಎಕ್ಸ್ಟ್ರಾ ಎಳೆಯಿಂದ ಕಟ್ಟನ್ನು ಹಾಕ್ಕೊಂಡು ಫಿನಿಶ್ ಮಾಡ್ತಾ ಇದ್ದೇನೆ. ಈಗ ಎಕ್ಸ್ಟ್ರಾ ಎಳೆಯನ್ನು ಕಟ್ ಮಾಡಿ ತೆಗಿಬೇಕು. ನೋಡಿ, ಹೊರ ರಿಂಗ್ ಫಿನಿಶ್ ಆದಂತಹ ಹಾರ ರೆಡಿಯಾಗಿದೆ. ಈಗ ಪೆಂಡೆಂಟ್ಗೋಸ್ಕರ ಹೂವು ಮಾಡ್ಕೋತಾ ಇದ್ದೀನಿ. 2.5 ಇಂಚಿನ ಕಾರ್ಡ್ ತೆಗೆದುಕೊಂಡು ಅದಕ್ಕೆ ವೀಡಿಯೋದಲ್ಲಿ ತೋರಿಸಿರುವ ಹಾಗೆ ಥ್ರೆಡ್ ಇಟ್ಕೊಳ್ಬೇಕು. ಈಗ ಹತ್ತಿ ಎಳೆಯನ್ನು ತೆಗೆದುಕೊಂಡು 16 ಸುತ್ತು ಸುತ್ತಬೇಕು. ಸುತ್ತಿದ ನಂತರ ಎಕ್ಸ್ಟ್ರಾ ಎಳೆಯನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಹತ್ತಿಯ ಎಳೆಗಳನ್ನು ಕಾರ್ಡ್ನಿಂದ ಬೇರ್ಪಡಿಸಿ ಥ್ರೆಡ್ನ ಸಹಾಯದಿಂದ ನಾಟನ್ನು ಹಾಕ್ಕೊಳ್ಬೇಕು. ಈಗ ಎಕ್ಸ್ಟ್ರಾ ಉಳಿದಿರುವ ಹತ್ತಿಯ ಎಳೆಗಳು ಮತ್ತು ಥ್ರೆಡ್ಡನ್ನು ಕಟ್ ಮಾಡಿ ತೆಗಿಬೇಕು. ಹೂವಿನ ಪೆಟಲನ್ನು ನೀಟಾಗಿ ಜೋಡಿಸಬೇಕು. ನೋಡಿ, ಹೂವು ರೆಡಿಯಾಗಿದೆ. ಹೂವಿನ ಪ್ರತಿ ಪೆಟಲ್ಗೂ ವೀಡಿಯೋದಲ್ಲಿ ತೋರಿಸಿರುವ ಹಾಗೆ ನೀಲಿ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಬೇಕು. ನೋಡಿ, 2ನೇ ಪೆಟಲ್ಗೆ ಈಗ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಮಂಗಳ ಕ್ರಾಫ್ಟ್ನಲ್ಲಿ ಗೆಜ್ಜೆವಸ್ತ್ರ ಮಾಡಲಿಕ್ಕೆ ಎಳೆ ತೆಗೆಯೋದ್ರಿಂದ ಹಿಡಿದು ಹೂವು ಹಾರಗಳನ್ನು ಹೇಗೆ ಮಾಡೋದು ಅಂತ ಹೇಳಿ ಹೇಳ್ಕೊಟ್ಟಿದ್ದೇನೆ. ಅದರ ಜೊತೆಗೆ ಬತ್ತಿ, ಹೂಬತ್ತಿ, ಎಳೆಬತ್ತಿ ಇವುಗಳನ್ನೆಲ್ಲ ಹೇಗೆ ಮಾಡೋದು ಅಂತ ಕೂಡ ಹೇಳ್ಕೊಟ್ಟಿದ್ದೇನೆ. ಹೊಸೊಬ್ಬರು ಯಾರು ಕಲಿಯೋರಿದ್ದರೆ ಅದರಲ್ಲಿ ಹೋಗಿ ನೋಡ್ಕೊಳ್ಬಹುದು. ಅದರ ಒಂದು ಲಿಂಕ್ ಮೇಲೆ ಬರ್ತಾ ಇದೆ. ಈಗ ನೋಡಿ, ಕೊನೆಯ ಪೆಟಲ್ಗೂ ಕೂಡ ನೀಲಿ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಒಳಗಿನ ರೌಂಡ್ ಫಿನಿಶ್ ಆಯಿತು. ಎಕ್ಸ್ಟ್ರಾ ಒಂದು ಎಳೆಯನ್ನು ತೆಗೆದುಕೊಂಡು ವೀಡಿಯೋದಲ್ಲಿ ತೋರಿಸಿರುವ ಹಾಗೆ ನಾಟನ್ನು ಹಾಕ್ಕೊಳ್ತಾ ಬರಬೇಕು. ನಾನಿಲ್ಲಿ 5 ನಾಟ್ಗಳನ್ನು ಹಾಕ್ಕೊಳ್ತಾ ಇದ್ದೇನೆ. ಅಲ್ಲಲ್ಲಿ ಸರಿ ಮಾಡ್ತಾ ನಾಟ್ಗಳನ್ನು ಹಾಕ್ಕೊಳ್ತಾ ಹೋಗಿ. ಪೆಟಲ್ನ ತುದಿಗೆ ಪಕ್ಕದ ಪೆಟಲ್ನ ತುದಿಯನ್ನು ಸೇರಿಸಿ ಸಂತದ ತಗಡು ಕಟ್ಟಬೇಕಾಗತ್ತೆ. ಹಾಗಾಗಿ ಮೇಲ್ಗಡೆ ಸ್ವಲ್ಪ ಜಾಗವನ್ನು ಬಿಟ್ಟಿದ್ದೇವೆ. ಈಗ ಹತ್ತಿಯ ಎಳೆಯನ್ನು 2ನೇ ಪೆಟಲ್ನ ಹಿಂಭಾಗದಿಂದ ತೆಗೆದುಕೊಂಡು ಹೋಗಿ ಪುನಃ ನಾಟನ್ನು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲೂ ಕೂಡ 5 ನಾಟ್ಗಳನ್ನು ಹಾಕಿದ್ದೇನೆ. ವಿಡಿಯೋದಲ್ಲಿ ಇದು ಸರಿ ಗೊತ್ತಾಗ್ತಾ ಇದೆ, ನೋಡಿಕೊಂಡು ನಿಧಾನಕ್ಕೆ ಮಾಡಿಕೊಳ್ಳಿ. ಎರಡನೇ ಪೆಟಲ್ಗೆ ನಾಟನ್ನು ಹಾಕಿ ಆಯಿತು. ಈಗ ಎಕ್ಸ್ಟ್ರಾ ಎಳೆಯನ್ನು 3ನೇ ಪೆಟಲ್ನ ಹಿಂಬದಿಯಿಂದ ತಂದು ಅಲ್ಲೂ ಕೂಡ 5 ನಾಟ್ಗಳನ್ನು ಹಾಕ್ಕೊಳ್ಬೇಕು. ಹೀಗೆ ಪ್ರತಿ ಪೆಟಲ್ಗೂ 5-5 ನಾಟ್ಗಳನ್ನು ಹಾಕ್ಕೊಳ್ತಾ ಎಲ್ಲ ಪೆಟಲ್ಗಳನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಈಗ ಎಕ್ಸ್ಟ್ರಾ ಎಳೆಯನ್ನು ಕೊನೆಯ ಪೆಟಲ್ನ ಹಿಂಬದಿಯಿಂದ ತಂದು ಅಲ್ಲೂ ಕೂಡ 5 ನಾಟ್ಗಳನ್ನು ಹಾಕ್ಕೊಳ್ತಾ ಇದ್ದೇನೆ. ನಾಟ್ ಹಾಕಿ ಕಂಪ್ಲೀಟ್ ಆದ ನಂತರ ಎಕ್ಸ್ಟ್ರಾ ಎಳೆಯನ್ನು ಕಟ್ ಮಾಡಿ ತೆಗಿಬೇಕು. ಹೂವಿನ ಹಿಂಬದಿಯಲ್ಲಿರುವ ಎಕ್ಸ್ಟ್ರಾ ಎಳೆಯ ಸ್ಟಾರ್ಟಿಂಗ್ ಪೋರ್ಷನ್ನನ್ನು ಕೂಡ ಕಟ್ ಮಾಡಿ ತೆಗಿತಾ ಇದ್ದೇನೆ. ಎರಡೂ ಸೈಡಿಗೂ ಗ್ಲೂ ಹಾಕಿ ಹೂವಿನ ಹಿಂಬದಿಯಲ್ಲಿ ಬರುವ ಹಾಗೆ ಅಂಟಿಸಬೇಕು. ನಾನು ಮೊದಲೇ ಹೇಳಿದ ಹಾಗೆ ಪಕ್ಕಪಕ್ಕ ಪೆಟಲನ್ನು ಸಂತದ ತಗಡಿನಿಂದ ಜೋಡಿಸ್ತಾ ಇದ್ದೇನೆ. ಇಲ್ಲಿ ಯೆಲ್ಲೋ ಕಲರ್ ಸಂತದ ತಗಡನ್ನು ನಾನಿಲ್ಲಿ ಬಳಸ್ತಾ ಇದ್ದೇನೆ. ಈಗ 2ನೇ ಮತ್ತು 3ನೇ ಪೆಟಲನ್ನು ಸೇರಿಸಿ ಯೆಲ್ಲೋ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಇದೇ ತರಹ ಹೂವಿನ ಎಲ್ಲ ಪಕ್ಕಪಕ್ಕದ ಪೆಟಲನ್ನು ಜೋಡಿಸಿ ಕಂಪ್ಲೀಟ್ ಮಾಡ್ಕೋಬೇಕು. ಈಗ
ಕೊನೆಯ ಪಿಟಲ್ನ ಕೊನೆಯ ಭಾಗ ಮತ್ತು ಮೊದಲನೇ ಪಿಟಲ್ನ ಮೊದಲನೇ ಭಾಗವನ್ನು ಒಟ್ಟು ಸೇರಿಸಿ ಕಟ್ಟನ್ನು ಹಾಕ್ಕೊಂಡು ಆ ಹೂವನ್ನು ಫಿನಿಷ್ ಮಾಡ್ಕೋತಾ ಇದ್ದೇನೆ. ನೋಡಿ, ಈಗ ಪೆಂಡೆಂಟ್ ರೆಡಿಯಾಗಿದೆ. ಇದನ್ನು ಚೈನಿಗೆ ಹೇಗೆ ಜೋಡಿಸೋದು ಅಂತ ಈಗ ತೋರಿಸಿಕೊಡ್ತೀನಿ. ವೀಡಿಯೋದಲ್ಲಿ ತೋರಿಸಿರುವ ಹಾಗೆ ಚೈನಿನ ಕೆಳಭಾಗದಲ್ಲಿ ಬೇಕಾದರೂ ಪೆಂಡೆಂಟನ್ನು ಜೋಡಿಸ್ಬೋದು. ಆದರೆ ನಾನಿಲ್ಲಿ ಚೈನಿನ ಮಧ್ಯಭಾಗದಲ್ಲಿ ಪೆಂಡೆಂಟನ್ನು ಜೋಡಿಸ್ತಾ ಇದ್ದೇನೆ. ಚೈನಿನ ಮಧ್ಯಭಾಗದ ರಿಂಗನ್ನು ಹೂವಿನ ಪೆಟಲ್ನ ತುದಿಗೆ ಸೇರಿಸಿ ಪಿಂಕ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಬೇಕು. ಈಗ ಹೂವಿನ ಎರಡನೇ ಪೆಟಲ್ನ ತುದಿಯನ್ನು ಚೈನಿನ ರಿಂಗಿಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಇದೇ ತರಹ ಪೆಂಡೆಂಟ್ನ ಒಂದು ಸೈಡನ್ನು ಚೈನಿಗೆ ಸೇರಿಸ್ತಾ ಬರ್ತಾ ಇದ್ದೇನೆ. ಪೆಂಡೆಂಟ್ನ ಇನ್ನೊಂದು ಸೈಡನ್ನು ಕೂಡ ಈಗ ನಾನು ಚೈನಿಗೆ ಸೇರಿಸ್ತಾ ಇದ್ದೇನೆ. ಎರಡು ಸೈಡು ಕೂಡ ಹೂವಿನ ಲಾಸ್ಟ್ ಪೆಟಲನ್ನು ಚೈನಿಗೆ ಸೇರಿಸ್ತಾ ಇದ್ದೇನೆ. ನೋಡಿ, ಈಗ ಪೆಂಡೆಂಟ್ ಸೇರಿಸಿ ಆಯಿತು. ಚೈನಿನ ಒಳಬದಿಯ ರಿಂಗಿಗೆ ಈಗ ಫಿನಿಷಿಂಗ್ ಕೊಡಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಎಕ್ಸ್ಟ್ರಾ ಎಳೆಯನ್ನು ತೆಗೆದುಕೊಂಡು ಚೈನಿನ ಒಳಬದಿಯ ಮೊದಲ ರಿಂಗಿಗೆ ಸೇರಿಸಿ ಪಿಂಕ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ ಟೈಟಾಗಿ ಎಕ್ಸ್ಟ್ರಾ ಎಳೆಯನ್ನು ಎಳೆದುಕೊಂಡು ಎರಡನೇ ರಿಂಗಿಗೂ ಕೂಡ ಪಿಂಕ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಬೇಕು. ನಾನು ಇದೇ ತರಹ ಪೆಂಡೆಂಟ್ ಸಿಗುವಲ್ಲಿಯವರೆಗೂ ಎಕ್ಸ್ಟ್ರಾ ಎಳೆಯಿಂದ ಕಟ್ಟನ್ನು ಹಾಕ್ಕೊಳ್ತಾ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ. ಈ ಚೈನಿನ ರೀತಿಯಲ್ಲಿಯೇ ಡಬಲ್ ನಾಟ್ ಹಾಕಿ 4.5 ಫೀಟ್ನಷ್ಟು ದೊಡ್ಡದಾದಂತಹ ಗೆಜ್ಜೆವಸ್ತ್ರವನ್ನು ಮಾಡಿದ್ದೇನೆ. ಇದನ್ನು ದೇವಸ್ಥಾನಗಳಿಗೆ ಅಥವಾ ದೊಡ್ಡ ದೇವರುಗಳಿಗೆ ಉಪಯೋಗಿಸಬಹುದು. ನೀವು ಬೇಕಾದರೆ ಮಂಗಳ ಕ್ರಾಫ್ಟ್ನಲ್ಲಿ ಹೋಗಿ ನೋಡಿ ಕಲಿಯಬಹುದು. ನಾನೀಗ ಎಕ್ಸ್ಟ್ರಾ ಎಳೆಯಿಂದ ಪೆಂಡೆಂಟ್ನ ತುದಿಯ ರಿಂಗುಗಳಿಗೆ ಹಾಗೂ ಚೈನಿನ ರಿಂಗುಗಳಿಗೆ ಕಟ್ಟನ್ನು ಹಾಕ್ಕೊಳ್ತಾ ಹೋಗ್ತೇನೆ. ಈ ತರಹ ಎಕ್ಸ್ಟ್ರಾ ಎಳೆಯಿಂದ ಚೈನು ಮತ್ತು ಹೂವಿಗೆ ಫಿನಿಷಿಂಗ್ ಕೊಟ್ಟರೆ ಗೆಜ್ಜೆ ವಸ್ತ್ರ ನೋಡಲಿಕ್ಕೆ ತುಂಬ ನೀಟಾಗಿ ಕಾಣುತ್ತೆ. ನಾನಿಲ್ಲಿ ಚೈನಿನ ತುದಿಯವರೆಗೂ ಎಕ್ಸ್ಟ್ರಾ ಎಳೆಯಿಂದ ಫಿನಿಷಿಂಗ್ ಕೊಟ್ಟಿದ್ದೇನೆ. ಈಗ ಎಕ್ಸ್ಟ್ರಾ ಎಳೆಯಿಂದ ಕೊನೆಯ ರಿಂಗಿಗೆ ಪಿಂಕ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಂಡು ಫಿನಿಷ್ ಮಾಡ್ತಾ ಇದ್ದೇನೆ. ಉಳಿದಿರುವ ಎಳೆಯನ್ನು ಕಟ್ ಮಾಡಿ ತೆಗಿಬೇಕು. ಈಗ ನೋಡಿ, ಒಳಹೂವಿನ ಗೆಜ್ಜೆ ವಸ್ತ್ರ ರೆಡಿಯಾಗಿದೆ.